ಈಗ ಮೊನ್ನೆ ನಮ್ಮ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಅವರು ಹಿರಿಯ ನಾಯಕರ ಮೀಟಿಂಗ್ಗೆ ಕರೆದಿದ್ದರು. ಅವತ್ತು ಅವತ್ತು ನಾನು ಆ ಕಾರ್ಯಕ್ರಮದಲ್ಲಿ ಆ ಸಭೆಯಲ್ಲಿ ಭಾಗವಹಿಸಿರಲಿಲ್ಲ. ಆದ್ದರಿಂದ ಇವತ್ತು ಸುಮ್ಮನೆ ಕ್ಯಾಶುವಲ್ ಆಗಿ ಬಂದು ಮಾತಾಡ್ತಿದ್ವಿ. ಮಾತಾಡಿದಂಥ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಎಲ್ಲ ಇರುತ್ತಲ್ಲ, ಎಲ್ಲ ಸ್ವಲ್ಪ ಚರ್ಚೆ ಮಾಡಿದ್ವಿ. ಏನೇನು ಚರ್ಚೆ ನಾಲ್ಕು ಗೋಡೆ ಮಧ್ಯೆಲ್ಲ ಮಾತಾಡಿದ್ದೆಲ್ಲ ನಿಮ್ಗೆ ಹೇಳೋಕ್ಕಾಗತ್ತಾ? ನೀವು ಊಹೆ ಮಾಡ್ಕೋಬೇಕು. ಅದ್ರ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ಇದ್ರೆ ನಮ್ಮ ಅಧ್ಯಕ್ಷರು ಅಥವಾ ನಮ್ಮ ಸಿ ಎಲ್ ಪಿ ನಾಯಕರು ಮಾತಾಡ್ತಾರೆ. ಮುಂಬೈನಲ್ಲಿರುವಂತಹ ಸೋಮಶೇಖರ್ ಮತ್ತು ಬೈರತಿ ಬಸವರಾಜ್ ಅವರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ರಾಮಲಿಂಗಾರೆಡ್ಡಿಯವರು ಮಾಡಿದ್ದಾರೆ, ಅದೆಲ್ಲ ಸುಳ್ಳು. ಬಿಡ್ಬಿಡಿ, ಆ ವಿಚಾರ ಬಿಟ್ಟು ಜನರಲ್ ಆಗಿ ರಾಜ್ಯದ ರಾಜಕೀಯದ ಬಗ್ಗೆ ಮಾತಾಡಿ. ಈಗ ಹೊಸ ಸರ್ಕಾರ ಬರ್ತಾ ಇದೆ ಅಲ್ವಾ? ಹೊಸ ಸರ್ಕಾರ ಬಂದ್ಮೇಲೆ ನಾವೀಗ ಸ್ಟೇಬಲ್ ಆಗಿರ್ಬೇಕಾದ್ರೆ ಅವ್ರು ಚೆನ್ನಾಗಿ ಆಡಳಿತ ಕೊಡಬೇಕು. ಬಹುಮತದ ಬಗ್ಗೆ ನಾನೇನು ಮಾತಾಡಕ್ ಹೋಗೋದಿಲ್ಲ, ಅದೆಲ್ಲ ಕೂಡ ಗವರ್ನರ್ ಅವರ ವಿವೇಚನೆ ಬಿಟ್ಟಿದ್ದರು, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಸಂಜೆ ನೀವೇನಾದ್ರು ಇಲ್ಲ ಇಲ್ಲ, ನಾವು ಏನೇನು ಜನರೆಲ್ಲ ಕರೀತಾರೆ, ಎಲ್ಲ MLS ಎಲ್ಲರೂ ಕರೀತಾರೆ, ಆದರೆ ನಾನೇನು ನೋಡೋದು.